ಹಬ್ಬಗಳು ಬಂತು ಅಂದರೆ ಅದೊಂದು ರೀತಿಯಲ್ಲಿ ದುಡ್ಡು ಮಾಡೋರಿಗೆ ಬಂಡವಾಳ ಇದ್ದಂತೆ. ಸಾಮಾನ್ಯವಾಗಿ ಬೆಂಗಳೂರಿಂದ ಸಾಲು ಸಾಲು ರಜೆಗಳು ಬಂದ್ಬಿಟ್ರಂತೂ ಹಬ್ಬಗಳ ಜೊತೆಗೆ ಎಲ್ಲ ತಮ್ಮ ತಮ್ಮ ಊರುಗಳಿಗೆ ಹೊರಟು ಬಿಡ್ತಾರೆ. ಇಂಥವರೇ ಖಾಸಗಿ ಬಸ್ನವರಿಗೆ ಬಂಡವಾಳ. ಹಾಗಾಗಿ ಏಕಾಏಕಿ ಬಸ್ ಟಿಕೆಟ್ ದರವನ್ನು ದುಪ್ಪಟ್ಟು ಮಾಡ್ತಾರೆ, ಸುಲಿಗೆ ಮಾಡ್ತಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಕೂಡ ರಹಸ್ಯ ಕಾರ್ಯಾಚರಣೆಯನ್ನು ನಡೆಸಿದೆ. ನೋಡೋಣ ಬನ್ನಿ. ಗಣೇಶನ ಹಬ್ಬಕ್ಕೆ ಟಿಕೆಟ್ ಸುಲಿಗೆ, ಸಾರಿಗೆ ಸಚಿವರ ವಾರ್ನಿಂಗ್ಗೂ ಡೋಂಟ್ ಕೇರ್. ಖಾಸಗಿ ಬಸ್ಗಳಿಂದ ಹಗಲು ದೊರೊಡೆ, ಸಾರಿಗೆ ಇಲಾಖೆ ಸೈಲೆಂಟ್. ಪಬ್ಲಿಕ್ ಟಿವಿ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಠಾ ಬಯಲು. ಗೌರಿ ಗಣೇಶ ಹಬ್ಬಕ್ಕೆ ಇನ್ನೆರಡು ದಿನ ಇದೆ. ಹಬ್ಬದ ಆಚರಣೆಗೆ ಊರಿಗೆ ತೆರಳುವ ಪ್ರಯಾಣಿಕರಿಗೆ ಖಾಸಗಿ ಬಸ್ಗಳು ಶಾಕ್ ನೀಡಿವೆ. ಹಬ್ಬದ ಸೀಸನ್ ಅಂತ ಟಿಕೆಟ್ ದರವನ್ನು ದುಪ್ಪಟ್ಟು ಮಾಡಿವೆ. ಸಾಮಾನ್ಯ ದಿನಕ್ಕಿಂತ ಹಬ್ಬದ ದಿನ ದರ ಹೆಚ್ಚು ಮಾಡಿ ಖಾಸಗಿ ಬಸ್ ಹಗಲು ದೊರೊಡೆ ಮಾಡ್ತಿದೆ. ಖಾಸಗಿ ಬಸ್ಗಳ ಹಗಲು ದಂಧೆ ಪಬ್ಲಿಕ್ ಟಿವಿ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಹಾಗಿದ್ರೆ ಎಲ್ಲಿಂದ ಎಲ್ಲಿಗೆ ಎಷ್ಟೆಷ್ಟು ಟಿಕೆಟ್ ದರ ಜಾಸ್ತಿಯಾಗಿದೆ ಅಂತ ನೋಡೋದಾದ್ರೆ, ಖಾಸಗಿ ಬಸ್ಗಳ ದುಪ್ಪಟ್ಟು ದಂಧೆ ಬೆನ್ನಟ್ಟಿದ ಪಬ್ಲಿಕ್ ಟಿವಿ ಮೆಜೆಸ್ಟಿಕ್ ಬಳಿ ಇರುವ ಟ್ರಾವೆಲ್ ಏಜೆನ್ಸಿಗಳಿಗೆ ಭೇಟಿ ನೀಡಿತು. ಟ್ರಾವೆಲ್ ಏಜೆನ್ಸಿಗಳು ದುಪ್ಪಟ್ಟು ಟಿಕೆಟ್ ದರವನ್ನ ಬಿಚ್ಚಿಟ್ಟಿದ್ದು ಹೀಗೆ. ಎಷ್ಟಿದೆ ಸರ್? ಯಾವ್ದ್ರಲ್ಲಿ ಚೆನ್ನಾಗಿದೆ ಸರ್? ಕಡಿಮೆ ಅಂದ್ರೆ ಯಾವುದು ಸರ್? ಅದೇ ಕಡಿಮೆ. ನಾಳೆಗೆ ಎಷ್ಟು? ನಾಳೆ ನೈಟ್ಗೆ ಎಷ್ಟಿದೆ ಸರ್? ನಾಡಿದ್ದು ಹಬ್ಬ ಅಲ್ಲ ಸರ್, ಗೌರಿ ಎಲ್ಲ ಅದೇ ಹಬ್ಬಗಳು ಇರೋದ್ರಿಂದ ಸ್ವಲ್ಪ ಎಲ್ಲ ಬಿಜಾಪುರ ಮಂಗಳವಾರ ಎರಡು ಬಿಜಾಪುರ ಮಂಗಳವಾರ 950 ಸೋಮವಾರಕ್ಕಾದ್ರೂ ಅಷ್ಟೇ, ಮಂಗಳವಾರಕ್ಕಾದ್ರೂ ಅಷ್ಟೇ ಬುಕ್ ಮಾಡ್ಕೊಂಡ್ರೆ ಮಾತ್ರ ಸೀಟು ಈಗಿರೋ ಸೀಟ್ ಸಿಗಲ್ಲ, ಏನು ಸಿಗಲ್ಲ ಸರ್. ಅದೇ 900 1000 ಅದೇ 3.5 ತೊಗೊಳ್ರಿ, ಆಮೇಲೆ 2 ವರ್ಷ 3 ವರ್ಷ ಬ್ಯಾಂಕ್ ಕೊಟ್ಟಿರಿ, ಉತ್ತರ ಕರ್ನಾಟಕ ಸಿಗಲ್ಲ. ಗೊತ್ತಲ್ಲ ಹಬ್ಬ ಅಂತ ಜಾಸ್ತಿನಾ? ಹೌದು ಹಬ್ಬ ಅಂತ ಜಾಸ್ತಿ. ಇದು ಧರ್ಮಸ್ಥಳ ಎಷ್ಟಿದೆ ಟಿಕೆಟ್? ಸ್ಲೀಪರ? ಹಾಂ ಸ್ಲೀಪರ್. ಮಂಗಳವಾರ ಇವತ್ತು ಹೋಗ್ತೀರಾ ನೀವು? ಮಂಗಳವಾರ ನೋಡ ಮಂಡೇನಾ? ಹಾಂ ಮಂಗಳವಾರ ಅಣ್ಣ ಇದೆ. ಹಾಂ ಹಾಂ ಸ್ಲೀಪರ್ ಕೋಚ್ ಇವತ್ತಿಗಾದ್ರೆ 800. ಮಂಗಳವಾರಕ್ಕೆ ಮಂಗಳವಾರಕ್ಕೆ ಎಷ್ಟಿತ್ತು? ಒಂದೇ ಮಂಗಳವಾರಕ್ಕಾದ್ರೆ ನಮ್ದೇ ಗಾಡಿ ಇದೆ. ಗಾಡಿ ಯಾವಾಗ ಬರೀ ಡ್ರಾಪ್ ಮಾಡಿ ಬರೋದಷ್ಟೇ. ನಮ್ದೇ ನಂದಿನಿ ಟ್ರಾವೆಲ್ಸ್ ಇದೆ, ಮಂಗಳವಾರಕ್ಕೆ ಹೋಗಿ. ಎಷ್ಟು ಹೇಳಿದ್ರು ಅವರು? 850. 750 ಇದೆ. ಹೋಯ್ತೀಯಾ? ಮಂಗಳವಾರಕ್ಕೆ ಬುಕ್ ಮಾಡ್ಕೊಡ್ತೀನಿ ನಮ್ದೇ ಟ್ರಾವೆಲ್ಸ್ ಗಾಡಿ. ಅಲ್ಲಿಂದ 12:30 ಬಿಡುತ್ತೆ, ಮಧ್ಯಾಹ್ನ ಸಾಯಂಕಾಲ 7:30-8 ಇದೆ ಇರ್ತೀಯ. ಇಲ್ಲಿಂದ ನೈಟು 9:00 ಕೂಡ ಗಾಡಿ. ಮಂಗಳವಾರ ಹಬ್ಬ ಅಲ್ವೇನ್ರಿ? ಬುಧವಾರ ಹಬ್ಬ, ಗಣೇಶ ಹಬ್ಬ ಹೋಗೋದು. ಬುಧವಾರಲ್ಲೇ ಜನ ಎಲ್ಲ ಹೋಗೋದು. ಇವತ್ತು ತೊಗೊಂಡು 600 ರೂಪಾಯಿ ಕೊಟ್ಟುಕೊಂಡಿದ್ದೆ ಇಲ್ಲ ಫಸ್ಟ್ ಡೈರೆಕ್ಟ್. ಇನ್ನೊಂದು 750 ರೂಪಾಯಿ ನಮ್ದು ಗಾಡಿ. ಎಲ್ಲೇ ಕೇಳಿ ಎಲ್ಲ 850-900 ರೂಪಾಯಿ ಹೇಳ್ತಾರೆ. ಮಂಗಳವಾರ ಮಂಗಳವಾರ ಸತಿ ಸತಿ ಅಂತಲ್ಲ. ಹಾಂ 7 ಗಂಟೆಗೆ ಅದೇಕೊಂಡ ನಾನೇ ಸ್ಲೀಪರು. 7 ಗಂಟೆ 8 ಗಂಟೆ 8 ಗಂಟೆ ಇದೆ. ಏನಂತ ಸರ್ ಅದಕ್ಕೆ ರೇಟ? ಸ್ಲೀಪರ್ ನೋಡಿದ್ರೆ ತಪ್ಪಿರಬೇಕು. ಸ್ಲೀಪರು ಅದೆಷ್ಟಾಗುತ್ತೆ? ಅದೆಷ್ಟಾಗುತ್ತೆ? 1000 ರೂಪಾಯಿ 1050 1100 ಮಂಗಳವಾರ ಕರೆಕ್ಟ್ ಆಗುತ್ತೆ. ಸೋಮವಾರಕ್ಕೆ ಇನ್ನೂ ಕಮ್ಮಿ ಆಗುತ್ತಾ? ಸರ್ ಹಬ್ಬ ಮುಗಿದ ಕೊಡ್ತು, ರೇಟ್ಗಳು ಎಷ್ಟು ಕಮ್ಮಿ ಆಗಲ್ಲ. ಅದೇ ರೇಟ್ ಇರುತ್ತೆ ಎಲ್ಲ. 1000 ರೂಪಾಯಿ ಮೇಲೆ 1200 ಹಬ್ಬ ಅಂದ್ರೆ ಹಬ್ಬ ಆಗಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಹಾಡು ಹಗಲೇ ಖಾಸಗಿ ಬಸ್ನವರು ದಂಧೆಗೆ ಹೇಗೆ ಇಳಿದಿದ್ದಾರೆ ಅಂತ. ಈ ನಡುವೆ ಇದಕ್ಕೆ ಕಡಿವಾಣ ಹಾಕಲು ಸಾರಿಗೆ ಇಲಾಖೆ ಅಧಿಕಾರಿಗಳು ನಿನ್ನೆ ರಾತ್ರಿ ಕಾರ್ಯಾಚರಣೆ ಶುರು ಮಾಡಿದ್ರು. ಮೊನ್ನೆ ಸಾರಿಗೆ ಆಯುಕ್ತರು ಹಾಗೂ
ಅಪರ ಸಾರಿಗೆ ಆಯುಕ್ತರು ಪ್ರವರ್ತನ ದಕ್ಷಿಣ ವಿಭಾಗದ ಸಾಹೇಬರ ಆದೇಶದಂತೆ ಈ ವಾರದಲ್ಲಿ ನಾವು ಇಲ್ಲಿ ಬೆಂಗಳೂರು ಹಾಗೂ ಇಡೀ ರಾಜ್ಯಾದ್ಯಂತ ಒಂದು ವಿಶೇಷ ಒಂದು ತನಿಖಾ ಕಾರ್ಯವನ್ನು ನಡೆಸ್ತಾ ಇದ್ದೀವಿ. ಕಾರಣ ಏನಂದರೆ ಈಗಾಗಲೇ ಈ ವೀಕೆಂಡು ಹಬ್ಬ ಇದಿರೋದ್ರಿಂದ ಎಲ್ಲ ಈ ಬಸ್ಸುಗಳಲ್ಲಿ ಈ ಟಿಕೆಟ್ ದರ ಇದೆಲ್ಲ ದುಪ್ಪಟ್ಟು ವಸೂಲಿ ಮಾಡ್ತಾ ಇದ್ದಾರೆ. ಈಗಾಗಲೇ 300ಕ್ಕೂ ಹೆಚ್ಚು ಈ ಇದು ಕೇಸುಗಳನ್ನೆಲ್ಲ ನಾವು. ಆದರೆ ಆನ್ಲೈನ್ನಲ್ಲಿ ಮಾತ್ರ ಬಸ್ ಬುಕ್ಕಿಂಗ್ ರೇಟ್ ಡಬಲ್ ಆಗಿಯೇ ಇದೆ. ಇದಕ್ಕೆ ಶಾಶ್ವತವಾಗಿ ಬ್ರೇಕ್ ಹಾಕಲು ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.